ಜನಕ, ನರವಾನರ ಸೈನ್ಯ ಲಂಕೆಯ ಎಲ್ಲೆಯಲ್ಲಿ ಬೀಡು ಬಿಟ್ಟಿದೆ. ಯುದ್ಧ ಸನ್ನದ್ಧರಾಗುವ ಮೊದಲೇ ಆಕ್ರಮಿಸಿ ಅವರನ್ನು ಇಲ್ಲದಂತಾಗಿಸಿ ಬಿಡುತ್ತೇನೆ. ಇಂಥ ಅಧರ್ಮಯುಕ್ತವಾದ ಮಾತನ್ನು ನಿನ್ನಿಂದ ನಿರೀಕ್ಷಿಸಿರಲಿಲ್ಲ ಮಗನೇ. ರಾಮರಾವಣರ ಯುದ್ಧದ ಅಂತರಾರ್ಥವೇ ಬೇರೆ. ಯುದ್ಧ ಬೇಡವೆಂದರೆ ಸೀತೆಯನ್ನು ಲಂಕೆಗೆ ಕರೆತರುತ್ತಿರಲಿಲ್ಲ, ಅಶೋಕವನ್ನು ಹಾಳಾಗುತ್ತಿರಲಿಲ್ಲ, ಅಕ್ಷಯನ ಮರಣ ಒದಗುತ್ತಿರಲಿಲ್ಲ, ಲಂಕೆ ಅಗ್ನಿಗೆ ಆಹುತಿ ಆಗುತ್ತಿರಲಿಲ್ಲ. ಇದು ಅನಿವಾರ್ಯ ಇಂದ್ರಜಿತ್ತು, ಇದು ಅನಿವಾರ್ಯ. ನನ್ನ ಅನಿಶ್ಚಿತ ಬರವಿಗೆ ಕ್ಷಮೆ ಕೇಳುತ್ತೇನೆ. ಪೌಲಸ್ತ್ಯ ಬ್ರಹ್ಮನ ವಂಶಜನು, ಸಕಲ ವೇದ ಪಾರಂಗತನು, ವಿಪ್ರೋತ್ತಮನೂ ಆದ ಆಚಾರ್ಯ ರಾವಣನನ್ನು ಅರಸುತ್ತ ಬಂದೆ. ಕಾರಣ? ಶ್ರೀರಾಮಚಂದ್ರನು ಲಂಕೆ ಮೇಲೆ ಯುದ್ಧ ಹೂಡಲಿದ್ದಾನೆ. ಮುಹೂರ್ತ ನಿಶ್ಚಯಿಸಿ ರಳಪೂಜೆ ಮಾಡಿ ಕಂಕಣ ಕಟ್ಟಿಸಿಕೊಳ್ಳಲು ಆಚಾರ್ಯ ರಾವಣನಿಗೆ ಆಮಂತ್ರಣ ಕಳುಹಿಸಿದ್ದಾನೆ. ಕ್ಷಣ ತಾಳು ಕಪಿವೀರ. ನಾನೇ ಅವನು. ನಿನ್ನ ರಾಮನ ಆಮಂತ್ರಣವನ್ನು ಆದರದಿಂದ ಒಪ್ಪಿಕೊಂಡಿದ್ದೇನೆ. ನಡೆ ಕಪಿವೀರ. ಅಂದ್ರೆ ಅವೆಲ್ಲವೂ ನಾನು ಗಳಿಸಿಕೊಂಡ ಪದವಿ ಪಟ್ಟೆಗಳು. ನನ್ನ ಪ್ರಿಯ ಜನರೇ, ನನ್ನ ಜನ್ಮ ಸಿದ್ಧವಾದ ಹಕ್ಕು ಈ ಪೌರೋಹಿತ್ಯ. ನನಗಿಂತ ಉತ್ತಮರು ಯಾರೂ ಇಲ್ಲವೆಂದು ಅರಿತು ರಾಮ ನನಗೇ ಹೇಳಿ ಕಳುಹಿಸಿದ್ದಾನೆ. ಆಚಾರ್ಯ ರಾವಣನಿಗೂ ರಾಜ ರಾಮನಿಗೂ ದ್ವೇಷವಿಲ್ಲ, ಅಸೂಯೆ ಇಲ್ಲ, ಛಲವಿಲ್ಲ. ನಾನು ಗುರು, ಅವನ ಶಿಷ್ಯ, ಇಷ್ಟೇ ನಮ್ಮ ನಮ್ಮ ಸಂಬಂಧ. ನಡೆ ವಾನರ. ಜೈ ರಘುವೀರ ಸಮಸ್ತ. ಬನ್ನಿ ಬನ್ನಿ ಆಚಾರ್ಯರೇ. ರಘುಕುಲೋತ್ಪನ್ನನು, ದಶರಥ ರಾಜೇಂದ್ರನ ಜ್ಯೇಷ್ಠ ಪುತ್ರನೂ ಆದ ರಾಮನು ನಮಸ್ಕರಿಸಿ. ನಿನ್ನ ಉದಾತ್ತತೆಯ ಆಹ್ವಾನ ನನ್ನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿಬಿಟ್ಟಿದೆ. ರಾಜ, ವಿಳಂಬಿಸಬೇಡ. ಇನ್ನೊಂದು ಮುಹೂರ್ತ ಮೀರಿದರೆ ಲಂಕೆಯನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಬೇಗ ಸಂಕಲ್ಪ ಮಾಡು, ರಣಕಂಕಣವನ್ನು ನಾನೇ ಕಟ್ಟುತ್ತೇನೆ. ಕನಸಿನಲ್ಲಿಯೂ ಎಣಿಸಲಾಗದು ನೋಡ. ಲೋಕದ ಮುಳ್ಳು ನಾಲಿಗೆಯಲ್ಲಿ ರಾವಣನೊಬ್ಬ ರಾಕ್ಷಸ, ಲಂಕೆಯಲ್ಲಿ ಅವನೇ ಧರ್ಮದೇವತೆಯ ಪ್ರೇಮದ ಪುತ್ರ. ರಾಮಚಂದ್ರ, ಇನ್ನು ನೀನು ವಿಶ್ವದಲ್ಲಿ ವಿಜೇತ. ಗುರುವೇ, ನಿಮ್ಮ ಮನಸ್ಸು ಗಂಗೆಯಂತೆ ನಿರ್ಮಲ. ತಿಳಿ ನೀರಿನ ಬಸರಿನಲ್ಲಿ ಬಗ್ಗಡವೇ ಹೆಚ್ಚು. ಮೋಹ ಮಮತೆ ಮತ್ಸರಗಳ ಆವೇಶ ಯಾರನ್ನೂ ಬಿಟ್ಟದ್ದಲ್ಲ ರಾಮಚಂದ್ರ. ಎಂದು ಏನಾಗಬೇಕೋ ಅದು ಆಗಿಯೇ ತೀರುತ್ತದೆ. ತೆಗೆದು ಇದು ನನ್ನ ಪ್ರಾಣದ ಕರ್ಪೂರವನ್ನು ಹೊತ್ತಿಸಿ ಬೆಳಗುವ ನಿನ್ನ ಮಂಗಳಾರತಿ.